ತುಂಬ ಚೆನ್ನಾಗಿದೆ ಫಿಲಮ್. ಏನಿಷ್ಟ ಆಯಿತು ಫಿಲಮ್ ಅಂದರೆ ತಾಯಿ ಅಂದರೆ ಅವರು ಮಕ್ಳಿಗೋಸ್ಕರ ಯಾವ ಥರ ಇದು ಫೀಲಿಂಗ್ ಮಾಡ್ತಾರೆ, ಅದು ಒಂದು ತಾಯಿ ಮಕ್ಕಳು ಏನೋ ಒಂಥರ ಕೇರ್ಲೆಸ್ ಮಾಡ್ತಾರೆ, ಆಮೇಲೆ ಅದು ಕಳ್ಕೊಂಡ್ಮೇಲೆ ಏನಾಗುತ್ತೆ, ಆಮೇಲೆ ಗಂಡ ತುಂಬ ಪ್ರೀತಿ ಕೊಟ್ಟರು ಕೆಲವರು ರಿವರ್ಸ್ ಆಗ್ತಾರೆ ಎಂಟಿದಿರು, ಅದನ್ನು ತೋರಿಸಿದ್ದಾನೆ. ತುಂಬ ಚೆನ್ನಾಗಿದೆ ಫಿಲಮ್ ನೋಡಬೇಕಾದ್ದು. ಡಾರ್ಲಿಂಗ್ ಕೃಷ್ಣ, ಸಂಗಾಯಣ ರಘು, ಇನ್ನು ಯಾರೋ ಇನ್ನು ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಬೇಕಾದ್ರೆ. ಹಾಂ, ಬೇರೆ ನಾಗರಾಜ್ ಸೂಪರಾಗಿ ಮಾಡಿದ್ದಾರೆ. ನಿಜವಾಗ ಆಗ್ತಾರೆ ಯಾವ್ದು ನಮಗೂ ಒಂಥರ ಕೋಪ ಬರುತ್ತೆ, ಆದರೆ ಆಮೇಲೆ ಲಾಸ್ಟಲ್ಲಿ ಅರ್ಥ ಮಾಡ್ಕೊಂಡು ಇದು ಮಾಡ್ತಾರಲ್ಲ, ತುಂಬ ಚೆನ್ನಾಗಿದೆ ನೋಡಬೇಕಾದ ಚಿತ್ರ ಸರ್. ಓವರ್ ಆಲ್ ಚೆನ್ನಾಗಿದೆ, ಡೈರೆಕ್ಷನ್ ಸೂಪರ್ ಸರ್. ಅವ್ರ ಡೈರೆಕ್ಟ್ರ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ, ಅವ್ರು ತೆಗ್ದಿದ್ದ ಫಿಲಮ್ ಎಲ್ಲ ಸೂಪರಾಗಿದೆ. ಅಂದರೆ ಇದು ಇವರಿಬ್ಬರು ಕಾಂಬಿನೇಷನ್ ಚೆನ್ನಾಗಿದೆ, ಕೃಷ್ಣ ಅವರು ತುಂಬ ಕೃಷ್ಣ ಅಂತೂ ಸೂಪರ್ ಬಿಡಿ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ, ಏಯ್ ತುಂಬ ಚೆನ್ನಾಗಿದೆ, ಟಾಪ್ ಕ್ಲಾಸ್. ಚೆನ್ನಾಗಿದೆ ಸರ್. ಆ್ಯಕ್ಟಿಂಗು ಸರ್, ಅಣ್ಣನ ಮಾತೆ ಚೆನ್ನಾಗಿದೆ. ವಿತೌಟ್ ಯಾವುದೇ ಸಪೋರ್ಟ್ ಇಲ್ದಲೆ ರೋಪ್ ಸಪೋರ್ಟು ಎಲ್ಲ ಹಾಕೊಂಡು ಮಾಡ್ತಾರೆ ಮೂವೀಸು. ಇವ್ರು ಯಾವುದು ವಿತೌಟ್ ರೋಪ್ ಸಪೋರ್ಟಲ್ಲಿ ಇವ್ರು ಆ್ಯಕ್ಟ್ ಮಾಡಿರೋದು. ಅವ್ರದ್ದೆಲ್ಲ ಫೈಟಿಂಗ್ ಸೀನ್ಸ್ ಮಾತ್ರ ಎಕ್ಸಲೆಂಟಾಗಿ ಬಂದಿದೆ. ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಬಟ್ ಅದಿನ್ನು ಪಾರ್ಟ್ ಟು ಇದೆಯಲ್ವಾ, ಇನ್ನೂ ಇನ್ಕಂಪ್ಲೀಟ್ ಸ್ಟೋರಿ. ಸೊ ಇವಾಗ ಕ್ವಶನ್ ಬರುತ್ತೆ, ವಿಲನ್ ಯಾರು ಅಂತ. ಫೈಟು ನಂಬರ್ ಅಂದರೆ ಟಾಪ್ ಕ್ಲಾಸ್ ಇರೋದೇ ಫೈಟು ಸರ್. ಇದರಲ್ಲಿ ಎಮ್ ಡಿ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.